ಹಾಯ್ ಹಲೋ, ವೆಲ್ಕಮ್ ಟು ಇಸ್ಮಾರ್ಟ್ ಶಿವಪಾರ್ವತಿ. ಇವತ್ತು ಸ್ಪೆಷಲ್ ಆದ ವಿಡಿಯೋ ಅಂತಲೇ ಹೇಳ್ಬೋದು. ಧರ್ಮಸ್ಥಳದಲ್ಲಿ ನಾವು ಹೋಗಿ ರೂಮ್ ಸ್ಟೇ ಮಾಡೋಕ್ಕೆ ಆನ್ಲೈನಲ್ಲೇ ರೂಮ್ ಯಾವ ಥರ ಬುಕ್ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನೀವು ಗೂಗಲ್ಗೆ ಹೋಗಿ ಧರ್ಮಸ್ಥಳ ರೂಮ್ ಬುಕ್ಕಿಂಗ್ ಅಂತಲೇ ಕ್ಲಿಕ್ ಮಾಡಿ. ಇದು ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ, ಎಲ್ಲರಿಗೂ ಕಾಮನ್ ಇದು. ಯಾಕಂದರೆ ಒಂದು ಲಿಂಕ್ ನೆನಪಿಟ್ಕೊಳ್ಳೋಕ್ಕೆ, ಒಂದು ಲಿಂಕ್ ಸೇವ್ ಮಾಡಿ ಇಟ್ಕೊಳ್ಬೇಕು, ಅಷ್ಟೇ ಜಸ್ಟ್ ಈಸಿ ಅಲ್ವಾ. ದಟ್ಸ್ ವೈ ಅಲ್ಲಿ ಆನ್ಲೈನ್ ರೂಮ್ ಬುಕ್ಕಿಂಗ್ ಸಿಕ್ ಧರ್ಮಸ್ಥಳ ಮಂಜುನಾಥೇಶ್ವರ ಅಂತ ನೆಕ್ಸ್ಟ್ ಸ್ಟೆಪ್ಪೇ ಇದೆ, ಅದಕ್ಕೆ ಹೋಗಿ ಕ್ಲಿಕ್ ಮಾಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ. ಅದರಿಂದ ನಮ್ಮೆಲ್ಲ ನೋಟಿಫಿಕೇಷನ್ ವೀಡಿಯೋ ಬಿಟ್ಟ ತಕ್ಷಣ ನಿಮಗೆ ಬಂದು ತಲುಪುತ್ತೆ. ಹಾಗೂ ಲೈಕ್ ಕೊಡಿ, ನೆಕ್ಸ್ಟ್ ವೀಡಿಯೋ ನಮಗೆ ಮಾಡೋಕ್ಕೆ ಇಂಪ್ರೆಸ್ ಆಗುತ್ತೆ. ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ, ಶ್ರೀ ಧರ್ಮಸ್ಥಳ ಡಾಟ್ ಆರ್ಗನೈಸೇಷನ್ ಅಂತ. ಓಕೆ, ಓಪನ್ ಆಗ್ತಿದೆ. ಶ್ರೀಕ್ಷೇತ್ರ ಧರ್ಮಸ್ಥಳ ಮೆನು ಅಂತಿದೆ, ಆನ್ಲೈನ್ ರೂಮ್ ಬುಕ್ಕಿಂಗ್ ಇದೆ. ವೆಲ್ಕಮ್ ಟು ಶ್ರೀಕ್ಷೇತ್ರ ಧರ್ಮಸ್ಥಳ ಆನ್ಲೈನ್ ರೂಮ್ ಬುಕ್ಕಿಂಗ್ ಫೆಸಿಲಿಟಿ ಇದೆ. ಲಾಗಿನ್ ಇದೆ, ಲಾಗಿನ್ ನೀವು. ಓಕೆ, ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಮೆನು, ಮೆನು ಏನೇನೆಲ್ಲ ಬರುತ್ತೆ ಅಂತ. ನೆಕ್ಸ್ಟ್ ಹೋಮ್, ಟೆಂಪಲ್, ಆ ದೇವಸ್ಥಾನದ ಬಗ್ಗೆ ಏನೇನು ಸೋಷಿಯಲ್ ಸರ್ವಿಸ್ ಇದೆ ಎಲ್ಲನೂ ಡೀಟೇಲ್ ಬರುತ್ತೆ. ನಾನು ಇಲ್ಲಿ ರೂಮ್ ಬುಕ್ಕಿಂಗ್ ಮಾತ್ರ ತೋರಿಸ್ತಿರೋದಂತ ಅದನ್ನ ಮತ್ತೆ ಕಾನ್ಸಂಟ್ರೇಷನ್ ಮಾಡೋಣ. ಲಾಗಿನ್ ಆದರೆ ನೀವು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ನಿಮ್ಮ ಫೋನ್ ನಂಬರ್ ಹಾಕಿ ಓ ಟಿ ಪಿ ಬರುತ್ತೆ, ಓ ಟಿ ಪಿ ಆ್ಯಡ್ ಮಾಡಿದ್ರೆ ನೀವು ಲಾಗಿನ್ ಆಗ್ತೀರಾ. ಅದಕ್ಕೂ ಮುಂಚೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವು ಓದ್ಬಿಡೋಣ. ದಟ್ ಈಸ್ ಇಂಪಾರ್ಟೆಂಟ್ ರೂಮ್ ಬುಕ್ಕಿಂಗ್ ಅಲ್ವಲ್ವಾ. 20 ಡೇಸ್ ಅದು ಎಲ್ಲ ಬೇಡ, ಯಾವುದೋ ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಓದೋಣ, ಯಾಕಂದರೆ ತುಂಬ ವೀಡಿಯೋ ಲೆಂತ್ ಆಗೋಗುತ್ತೆ. 20 ಡೇಸ್ ಮುಂಚೆ ರೂಮ್ ಬುಕ್ಕಿಂಗ್ ಮಾಡಬೇಕು. ನೆಕ್ಸ್ಟ್ ಬುಕ್ಕಿಂಗ್ ಅಟ್ಲೀಸ್ಟ್ ಮೇಡ್ ಫಾರ್ 2 ಡೇಸ್. 2 ಡೇಸ್ಗೆ ನೆಕ್ಸ್ಟ್ ಡೇ ಚೆಕ್ ಇನ್ ಆಗಬೇಕು. 2 ಡೇಸ್ ಮಾತ್ರ, 18 ಇಯರ್ಸ್ ಪಕ್ಕ ಆಗಿರಲೇಬೇಕು. 24 ಅವರ್ಸ್ ಚೆಕ್ಔಟ್ ಕೂಡ ಆಗಬೇಕು. 7 AM ಇಂದ 9 PMವರೆಗೆ ಮಾತ್ರ ಚೆಕ್ ಇನ್ ಅವೈಲಬಲ್ ಇರುತ್ತೆ. ಇಷ್ಟು ಸಾಕು ಅನಿಸುತ್ತೆ ನಿಮ್ಗೆ ರೂಮ್ ಬುಕ್ಕಿಂಗ್ ಮಾಡೋಕ್ಕೆ ಡೀಟೇಲ್ಸು. ಚೆಕ್ ಇನ್ ಡೇಟ್ ಹತ್ರ ಕ್ಲಿಕ್ ಮಾಡಿ. ಆ 20 ಡೇಸ್ ಮುಂಚೆ ಅಂತ ಏನು ಹೇಳಿರ್ತೀನೋ ಆ ಡೇಟ್ ಯಾವಾಗಿಂದ ಯಾವಾಗಂತ ತಾನೇ ಗ್ರೀನಲ್ಲಿ ಹಿಂಗೆ ತೋರಿಸಿರುತ್ತೆ. ನೀವು ಆ ಡೇಟಲ್ಲಿ ಯಾವುದಾದ್ರು ಒಂದು ಡೇಟು ನೀವು ಹೋಗ್ಬೇಕಂದಿರೋ ಡೇಟು ಆ ಡೇಟ್ಗೆ ಮ್ಯಾಚ್ ಆದರೆ ಕ್ಲಿಕ್ ಮಾಡಿ. ನೀವು ಚೆಕ್ ಇನ್ ಡೇಟು ಪ್ರೆಸ್ ಮಾಡಿದ ತಕ್ಷಣ ಚೆಕ್ಔಟ್ ಡೇಟ್ ಕೂಡ ತಾನೇ ತಗೊಳುತ್ತೆ. ಅಲ್ಲಿ ರೂಲ್ಸು ಯಾವುದೇ ಪ್ರೈವೇಟ್ ರೂಮ್ ಸಿಗಲ್ಲ, ಇದು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಅಲ್ಲೇ ಧರ್ಮಸ್ಥಳ ಕ್ಷೇತ್ರವೇ ತೊಗೋಬೇಕಾಗುತ್ತೆ, ಅದೇ ಚೆಕ್ಔಟ್ ಕೂಡ ತಗೊಳುತ್ತೆ. ನೆಕ್ಸ್ಟ್ ಅಲ್ಲಿ ಗೋ ಅಂತೇನು ಬ್ಲ್ಯಾಕಲ್ಲಿದೆ ಅದನ್ನು ಪ್ರೆಸ್ ಮಾಡಿ. ರೂಮ್ಸ್ ಎಲ್ಲನೂ ನಿಮಗೆ ಡೀಟೇಲ್ ಬರುತ್ತೆ ನೋಡಿ. ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದಿದೆ. ರಜತಾದ್ರಿ 2 ಬೆಡ್ರೂಮ್, ಮ್ಯಾಕ್ಸಿಮಮ್ ಕೆಪಾಸಿಟಿ ರೂಮಲ್ಲಿ ಇರಬೇಕಾದವರು 3 ಮೆಂಬರ್ಸ್. 600 ಪರ್ ಡೇ, 160 ರೂಮ್ಸ್ ಅವೈಲಬಲ್ ಇದೆ. ಸಹ್ಯಾದ್ರಿ 4 ಬೆಡ್, 6 ಮೆಂಬರ್ಸ್ ಇರ್ಬೋದು, ರೂಮ್ ಕ್ಯಾಪಾಸಿಟಿ ಅಂತ ಇರುತ್ತಲ್ಲ ಅಲ್ವಿ, ಅಷ್ಟು ಜನ ಉಳ್ಕೋಬೋದು ಅಂತ ಅದರ ಅರ್ಥ. ನಾನ್ ಎಸಿ 1000 ಪರ್ ಡೇ, 91 ರೂಮ್ ಅವೈಲಬಲ್ ಇದೆ. ರಜತಾದ್ರಿ 2 ಬೆಡ್ರೂಮ್, ಬಟ್ ಇದು ಚಿಕ್ಕ ರೂಮ್ ಇರಬೇಕನ್ಸುತ್ತೆ. ರೂಮ್ ಕ್ಯಾಪಾಸಿಟಿ ಕೂಡ 2 ಎಸಿ ರೂಮ್ ಇದು. 1500 ಪರ್ ಡೇ, 13 ರೂಮ್ಸ್ ಅವೈಲಬಲ್ ಇದೆ. ನೇತ್ರಾವತಿ ಕ್ಯಾಪಾಸಿಟಿ 2 ಅವೈಲಬಲ್ 2, 1000 ಪರ್ ಡೇ. ಇನ್ನೊಂದು ನೇತ್ರಾವತಿ ಇದೆ, ಅಲ್ಲಿ ಬುಕ್ಕಿಂಗ್ ಫುಲ್ ಅಂತ ತೋರಿಸ್ತಾ ಇದೆ, ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು. ಸಹ್ಯಾದ್ರಿ ಇದೆ. ನೆಕ್ಸ್ಟ್ ಇದು ಓಕೆ ಅನಿಸುತ್ತೆ ನೋಡಿ, ಗಾಯತ್ರಿ ಅಂತಿದೆ. 2 ಬೆಡ್ರೂಮ್, ನಾರ್ಮಲ್ ಪೀಪಲ್, ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಇದು ಓಕೆ. ರೂಮ್ ಕೆಪಾಸಿಟಿ 4, 2 ಬೆಡ್ರೂಮ್ಗೆ 500 ಪರ್ ಡೇ. ಈ ಥರ ಎಲ್ಲ ರೂಮ್ಸು ನೋಡಿಕೊಳ್ಳಿ. ಇಷ್ಟೇ ಅಲ್ಲ, ಆನ್ಲೈನಲ್ಲಿ ಮಾತ್ರ ಅಲ್ಲ, ಅಲ್ಲಿಗೆ ಹೋದರೆ ನಿಮಗೆ 50 ರೂಪಿ 100 ರೂಪಿಗೂ ಧರ್ಮಸ್ಥಳದ ರೂಮ್ಸೇ ನೀಟಾಗಿರೋದು. ಅಲ್ಲಿ ಕೂಡ ಮಿಡಲ್ ಕ್ಲಾಸ್ ಪೀಪಲ್ಲು ಎಲ್ಲರಿಗೂ ಆನ್ಲೈನಲ್ಲಿ ಬುಕ್ ಮಾಡೋಕ್ಕಾಗಲ್ಲ ಅಂತ, ಅಲ್ಲಿ ಕೂಡ ಆಫ್ಲೈನಲ್ಲಿ ಕೂಡ ರೂಮ್ ಸಿಗುತ್ತೆ. ಬಟ್ ಸೀಸನ್ ಡೇಸಲ್ಲಿ ಅಲ್ಲಿ ಬೇಗ ಫುಲ್ ಆದರೆ ನಿಮಗೆ ಕಷ್ಟ ಆಗುತ್ತೆ, ಅದು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಆನ್ಲೈನಲ್ಲಿ ಬುಕ್ಕಿಂಗು ಸಾಧ್ಯವಾಗದಿದ್ದರೆ ಆಫ್ಲೈನಲ್ಲೂ ಅಲ್ಲೇ ಕೂಡ ಸಿಗುತ್ತೆ. ಫಸ್ಟ್ ಹೋದ ತಕ್ಷಣ ರೂಮ್ ವಿಚಾರಿಸಿ ಆಫ್ಲೈನಲ್ಲಿ ಸಿಗತ್ತಕ್ಕ ಬರೀ 100 ರೂಪಾಯಿಗೆ ಸಿಗುತ್ತೆ ಅಲ್ಲಿ. ಓಕೆ, ಇಲ್ಲಿ ಇಮೇಲ್ ಹೊಡೆದು ಪಾಸ್ವರ್ಡ್ ಹೊಡೆದ್ರೆ ನಿಮಗೆ ರೂಮ್ ಬುಕ್ಕಿಂಗ್ ಕನ್ಫರ್ಮೇಷನ್ ಸಿಗುತ್ತೆ.
ಓಕೆ. ನೀವು ಯಾವತ್ತಾದರೂ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಸಾಧ್ಯವಾಗದಿದ್ದರೆ ಅಲ್ಲಿಗೆ ಹೋಗಿ ಕೂಡ ಬುಕ್ ಮಾಡ್ಬೋದು, 50 ರೂಪಾಯಿಗೆ ರೂಮ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅನ್ಕಂತೀನಿ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.